ಮಲೆನಾಡು ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಬಂಟ್ವಾಳ ತಾಲೂಕಿನ ನರಿಂಗನ ಗ್ರಾಮದ ತೌಡುಕೋಳಿ ಕ್ರಾಸ್ ಬಳಿ ನಿರ್ಮಾಣಗೊಳ್ಳುತ್ತಿರುವ ಸುಸಜ್ಜಿತ ವ್ಯವಸ್ಥೆಗಳನ್ನೊಳಗೊಂಡ ಆಟೋ ರಿಕ್ಷಾ ಪಾರ್ಕ್ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಪಂಚಾಯತ್ನ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ ಅವರು ಆಟೋ ರಿಕ್ಷಾ ಪಾರ್ಕ್ ಕಾಮಗಾರಿಗೆ ಶಿಲಾನ್ಯಾಸ ಕೈಗೊಂಡರು. ನಂತರ ಮಾತನಾಡಿದ ಅವರು, ಶಾಸಕ ಯುಟಿ ಖಾದರ್ ಅವರು ಈಗಾಗಲೇ ಕ್ಷೇತ್ರಾದ್ಯಂತ ನಗರದ ಹಳ್ಳಿ ಹಳ್ಳಿ ಕುಗ್ರಾಮಕ್ಕೂ ರಸ್ತೆ ನಿರ್ಮಾಣ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಎಲ್ಲಾ ರಂಗಕ್ಕೂ ದೊಡ್ಡ ಮೊತ್ತದ ಅನುದಾನ ನೀಡಿದ್ದಾರೆ. ಶಾಸಕರ ಅವಿರತ ಪ್ರಯತ್ನದಿಂದಾಗಿ ಉಳ್ಳಾಲ ತಾಲೂಕಾಗಿ ಮಾರ್ಪಟ್ಟಿದೆ. ಆ ಮೂಲಕ ನರಿಂಗನ ಗ್ರಾಮಕ್ಕೂ ತಾಲೂಕು ಮಟ್ಟದ ಇಲಾಖೆಗಳು ಬರುವ ನಿರೀಕ್ಷೆ ಇದ್ದು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ಹೇಳಿದರು. ನಮ್ಮೆಲ್ಲರ ಕೋರಿಕೆಯ ಮೇರೆಗೆ ಮಾನ್ಯ ಶಾಸಕರು ಅವರ ಅನುದಾನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಅತ್ಯುತ್ತಮವಾದಂಥ ರಿಕ್ಷಾ ಪಾರ್ಕನ್ನು ಮಾಡಬೇಕು ಅಂತೇಳಿ ಇವತ್ತು ನಾವೊಂದು ಕಾರ್ಯಕ್ರಮದ ಶಿಲಾನ್ಯಾಸಕ್ಕೆ ಆಗಮಿಸಿದ್ದೇವೆ. ಈಗಾಗಲೇ ಈ ಒಂದು ಕೊರೋನಾ ಸಂಕಷ್ಟದಲ್ಲಿ ರಿಕ್ಷಾ ಚಾಲಕರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರ ಪರವಾಗಿಯೂ ಕೂಡ ಶಾಸಕರು ಇವತ್ತು ಸರ್ಕಾರದ ಗಮನವನ್ನು ಕೂಡ ತಂದಿದ್ದಾರೆ. ಅವರಿಗೂ ಕೂಡ ಅತ್ಯುತ್ತಮ ಎಲ್ಲ ರೀತಿಯ ಸಹಕಾರಗಳು ಸರ್ಕಾರದ ಮಟ್ಟದಲ್ಲಿ ಸಿಗಬೇಕು ಎನ್ನುವಂಥ ನೆಲೆಯಲ್ಲಿ ಇವತ್ತು ಅವರಿಗೆ ಒಂದು ಅವರ ರಿಕ್ಷಾ ಪಾರ್ಕ್ ವಿಶ್ರಾಂತಿ ಪಡೀಲಿಕ್ಕಿರ್ಬೋದು, ಬೇರೆ ಬೇರೆ ಕಡೆ ಹೋಗಿ ನಮ್ಮ ಈ ಭಾಗದ ಜನರಿಗೂ ಕೂಡ ಒಂದೇ ಕಡೆ ಒಂದು ರಿಕ್ಷಾ ಪಾರ್ಕು ನಿಂತರೆ ಈ ಜಾಗಕ್ಕೆ ಬಂದು ಇವತ್ತು ಹತ್ತಿರ ಗ್ರಾಮ ಪಂಚಾಯತ್ ಇದೆ, ಎಲ್ಲವೂ ಕೂಡ ಈ ಒಂದು ಜಂಕ್ಷನ್ನಲ್ಲಿ ಇರುವ ಕಾರಣ ಈ ಒಂದು ಪ್ರದೇಶ ಅತ್ಯುತ್ತಮವಾಗಿದೆ. ಅದಕ್ಕಾಗಿ ಈ ಜಾಗವನ್ನೇ ಆಯ್ಕೆ ಮಾಡಿಕೊಂಡು ರಿಕ್ಷಾದವರು ಏನು ಬೇಡಿಕೆಯನ್ನು ಇಟ್ಟಿದ್ದಾರೋ ಅದನ್ನು ಮನಗಂಡು ನಮ್ಮ ಶಾಸಕರು ಕೂಡ ನಮ್ಮ ಪಂಚಾಯತ್ನವರು ಕೂಡ ಈ ಜಾಗವನ್ನೇ ಇಲ್ಲಿ ರಿಕ್ಷಾ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನರಿಂಗನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಅಬು ಸಿದ್ದಿಕ್ ಪಾರಿಯವರು ಮಾತನಾಡಿ, ನರಿಂಗನದಂತಹ ಅತಿ ಹಿಂದುಳಿದಿದ್ದ ಕುಗ್ರಾಮವು ಇಂದು ಸರ್ವತೋಮುಖ ಅಭಿವೃದ್ಧಿ ಕಂಡಿದ್ದು ಅದರ ಸಂಪೂರ್ಣ ಕೀರ್ತಿ ಶಾಸಕ ಯುಟಿ ಖಾದರ್ ಅವರಿಗೆ ಸಲ್ಲತಕ್ಕದ್ದೆಂದು ಹೇಳಿದರು. ಹಲವು ವರ್ಷಗಳ ಬೇಡಿಕೆ ಇದು ಇಲ್ಲಿ ನಿಲ್ದಾಣ ಆಗಬೇಕು ಎಂಬುದು ಆಗಿತ್ತು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಇದು ಆಗಿರಲಿಲ್ಲ. ಶಾಸಕರು ಅದಕ್ಕೆ ತಮ್ಮ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿ ನೀಡುವುದರ ಮೂಲಕ ಇದನ್ನು ನಮ್ಮ ಗ್ರಾಮದ ನಾಯಕರಾದಂಥ ಮುರಳೀಧರ್ ಶೆಟ್ಟಿಯವರಾಗಿರ್ಬೋದು, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲರೂ ಪ್ರಯತ್ನಿಸುವುದರ ಮೂಲಕ ನಮ್ಮ ಈ ಮುಖ್ಯವಾದಂತಹ ನರಿಂಗಾಣ ಗ್ರಾಮದ ಮುಖ್ಯವಾದಂಥ ಒಂದು ಜಂಕ್ಷನ್ ತೌಡುಗಳಿ ಕ್ರಾಸ್ ಎಂಬುದು ಇಲ್ಲಿ ಈ ರಿಕ್ಷಾ ನಿಲ್ದಾಣವನ್ನು ರಚಿಸುವುದರ ಮೂಲಕ ಈ ಊರಿನವರ ಹಾಗೂ ರಿಕ್ಷಾ ಚಾಲಕ ಮಾಲಕರ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನರಿಂಗಾಣದ ಮಟ್ಟಿಗೆ ಹೇಳುವುದಾದರೆ ನಮ್ಮ ಈಗಾಗಲೇ ನಮ್ಮ ಮಮತಾ ಗಟ್ಟಿಯವರು ಹೇಳಿದರು, 17ಕ್ಕೆ 17 ಕಾಂಗ್ರೆಸ್ ಪಕ್ಷವನ್ನು ತಂದಿದ್ದಾರೆ. ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಜಾ ಜೆ ಶೆಟ್ಟಿ, ಉಪಾಧ್ಯಕ್ಷೆ ನವಾಜ್ ಕಲ್ಲರಕೋಡಿ, ಅಸಂಘಟಿತ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಅಬ್ಬಾಸ್ ಹಾಚಿ, ಮುಡಿಪು ಬ್ಲಾಕ್ ಅಧ್ಯಕ್ಷ ಮುಡಿದರ್ ಶೆಟ್ಟಿ ಮುರ್ಲಾ, ಮುಡಿಪು ಬ್ಲಾಕ್ ಸೇವಾ ದಳದ ಅಧ್ಯಕ್ಷ ಸಮೀರ್ ಪಚೀರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.